ಸರ್ ಸರ್ವಿಸ್ ಅನ್ನ ವಿಚಾರಕ್ಕೆ ಬಂದಾಗ ಈ ಪ್ರಾಡಕ್ಟ್ ನ ನಾವು ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ. ಯಾರದೇ ಆಗ್ಲಿ 1 ರೂಪಾಯಿ ದುಡ್ಡು ಹಾಕ್ತಾರೆ ಅನ್ನೋದಕ್ಕೆ ವ್ಯಾಲ್ಯೂ ಇದೆ, ಮೌಲ್ಯ ಇದೆ ಅದಕ್ಕೆ ದುಡ್ಡಿಗೆ. ಹೌದು, ಹಂಗಾಗಿಬಿಟ್ಟು ಈ ಕ್ಯಾಶ್ ಆನ್ ಡೆಲಿವರಿ ನ ಕೊಡ್ತಾ ಇದೀವಿ ನಾವು ಈ ಪ್ರಾಡಕ್ಟ್ ನ. ಈ ಪ್ರಾಡಕ್ಟ್ ಅಂದ್ರೆ ಮನೆ ತಲುಪಿದ ಮೇಲೆ ದುಡ್ಡು ಕೊಡ್ಬೇಕು ನಮ್ಗೆ. ಸರ್ ಈಗ ಇದನ್ನ ಶಾಕ್ ಪ್ರೂಫ್ ಅಂತೀರಾ, ಯಾತರ ಸರ್ ಇದನ್ನ ಯಾತರ ಮುಟ್ಟಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್? ಇಲ್ಲಿ ನೋಡಿ, ಈಗ ನೀರು ಹಾಕ್ತಾ ಇದೀನಿ, ಏನೋ ಪ್ರೂಫ್, ಶಾರ್ಟ್ ಪ್ರೂಫ್ ಇದೆ, ಏನಾಗಲ್ಲ. ಹಾಕ್ಬೋದು ಸರ್, ಯಾವ್ದು ಏನಾಗಲ್ಲ. ಈ ತರ ಹಾಕಿದ್ರು ಏನಾಗಲ್ಲ. ಇಲ್ಲ ಇಲ್ಲ, ಶಾಕ್ ಪ್ರೂಫ್ ಇದೆ. ಯಾರು ಮುಟ್ಟಿದ್ರು ಇದು ಮಾಡಿದ್ರು ಮಕ್ಕಳು ಬಂದು ಇದು ಮಾಡ್ಕೊಂಡ್ರು ಏನಾಗಲ್ಲ ಸರ್? ಏನಾಗಲ್ಲ ಸರ್, ಶಾರ್ಟ್ ಪ್ರೂಫ್ ಸರ್. ಇದು ಬಂದ್ಬಿಟ್ಟು 2 ಇಯರ್ ವಾರಂಟಿ ಇದೆ. ಓಕೆ, 2 ಇಯರ್ ವಾರಂಟಿ ಒಳಗೆ ನಿಮ್ಗೆ ಏನಾದ್ರು ಆದ್ರೆ ಪೀಸ್ ಟು ಪೀಸ್ ನಿಮ್ಗೆ ರಿಪ್ಲೇಸ್ಮೆಂಟ್ ಇರುತ್ತೆ. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್, ಪೀಸ್ ಟು ಪೀಸ್ ಇರುತ್ತೆ ಸರ್. ಸ್ನೇಹಿತರೆ ನಮಸ್ಕಾರ, ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ಇವತ್ತೇನಂತಂದ್ರೆ ಎಟಿಎಂ ಮ್ಯಾಜಿಕ್ ಗೀಸರ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಅವ್ರಿಂದ. ಸೊ ಹಂಗಾಗಿ ಒಂದು ಮ್ಯಾಜಿಕ್ ಗೀಸರ್ ಅಂದ್ರೆ ಮ್ಯಾಜಿಕ್ ತರನೇ ಇದೆ. ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾನು. ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದ್ದಾರೆ ನಿಮ್ಗೆ, ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ರು ನಿಮ್ ಮನೆಗೆ ಉಚಿತವಾಗಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದಾರೆ. ಯಾಕಂದ್ರೆ ದುಡ್ಡು ಕೊಡ್ತಾ ಇದೀರಿ ಅಂತಂದ್ರೆ 1 ರೂಪಾಯಿ ಇದೆ ಅಂದ್ರೆ ಅದ್ ಮೌಲ್ಯ ಇದೆ. ಸೊ ಅದಕ್ಕಾಗಿ ಏನಂತಂದ್ರೆ ಅಡ್ವಾನ್ಸ್ ಆಗಿ ದುಡ್ಡು ತಗೊಳಾರ್ದೇನೆ ನಿಮ್ಗೆ ಏನಂತಂದ್ರೆ ಬುಕಿಂಗ್ ತಗೊಂಡು ನಿಮ್ ಮನೆಗೆ ಕಳಿಸ್ಕೊಟ್ಟ ಮೇಲೆ ಅಲ್ಲಿಂದಾನೆ ನಿಮ್ಗೆ ನಿಮ್ ಮನೆ ಪ್ರಾಡಕ್ಟ್ ಬಂದ್ಮೇಲೆ ನೀವು ದುಡ್ಡು ಕೊಡ್ಬೇಕು. ರಿಫರ್ ಆಫರ್ ಅಂತ ಹೇಳ್ತಾ ಇದಾರೆ ದೀಪಾವಳಿ ಹಬ್ಬಕ್ಕೋಸ್ಕರ. ಸೊ ಯಾರೇ ಬೇಕಾಗಿತ್ತಂದ್ರೆ ಬುಕಿಂಗ್ ಮಾಡ್ಕೊಳ್ಳಿ, ಇದ್ರ ಸ್ಪೆಸಿಫಿಕೇಶನ್ ಏನಿದೆ, ಏನೇನಿದೆ, ಯಾವ ತರ ವರ್ಕ್ ಆಗುತ್ತೆ, ಸೊ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡಿ. ಹಾಯ್ ಬ್ರದರ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಮತ್ತೊಮ್ಮೆ ಸ್ವಾಗತ, ನಮ್ಮ ಸ್ವದೇಶಿ ಹೋಮ್ ಅಪ್ಲಯನ್ಸಸ್ ಗೆ ಬಂದಿದ್ದು ತುಂಬಾ ಖುಷಿ ಆಯ್ತು ನಿಮ್ ನೋಡಿ. ಮತ್ತೊಂದ್ಸಲ ನಿಮ್ ಕರೆಸಿದೀವಿ. ಸರ್, ಈಗ ನೀವು ಯಾವ್ದು ಪ್ರಾಡಕ್ಟ್ ಯಾತರ ಕೊಡ್ತಾ ಇದ್ರಿ ಸರ್ವಿಸ್, ಹಬ್ಬದ ಆಫರ್ ಅಂತ ಹೇಳಿದ್ರಿ, ಏನೇನ್ ಇಟ್ಟಿದ್ದೀರಾ, ಯಾವ್ದಿದೆ ಫಸ್ಟ್ ಆಗಿ ತಿಳಿಸ್ಕೊಡಿ ಸರ್. ಮೊದಲು ನಿಮ್ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಮ್ಮ ಹೆಸರು ಸೈಯದ್ ಅಂತ. ನಾವು ಇಲ್ಲೇ ಯಾದಗಿರಿಯಲ್ಲಿ ಒಂದು ಸ್ವದೇಶಿ ಹೋಮ್ ಅಪ್ಲಯನ್ಸಸ್ ಅಂತ ಹೋಮ್ ಅಪ್ಲಯನ್ಸಸ್ ಹಾಕೊಂಡಿದೀವಿ. ಇವತ್ತು ನಮ್ಮ ಹೋಮ್ ಅಪ್ಲಯನ್ಸಸ್ ಕಡೆಯಿಂದ ದೀಪಾವಳಿ ಸ್ಪೆಷಲ್ ಆಫರ್ ಬಂದ್ಬಿಟ್ಟು ಎಟಿಎಂ ಗೀಸರ್ ಇದೆ. ನೀವು ಕಾಣ್ತಾ ಇದೀವಿ ನೋಡಿ, ಎಟಿಎಂ ಮ್ಯಾಜಿಕ್ ಗೀಸರ್ ಇದೆ. ಇನ್ಸ್ಟೆಂಟ್ಲಿ 4 ಸೆಕೆಂಡ್ ಅಲ್ಲಿ ನಿಮ್ಗೆ ಹಾಟ್ ವಾಟರ್ ಬರುತ್ತೆ, ಬಿಸಿ ನೀರು ಬರುತ್ತೆ. 4 ಸೆಕೆಂಡ್ ಅಲ್ಲಿ ಬರುತ್ತೆ, 4 ಸೆಕೆಂಡ್ ಅಲ್ಲಿ ಬರುತ್ತೆ. ಇಲ್ಲಿದೆ ನೋಡಿ, ನಿಮ್ ಇನ್ಸ್ಟೆಂಟ್ಲಿ 4 ಸೆಕೆಂಡ್ ಅಲ್ಲಿ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಸರ್, ಸರ್ವಿಸ್ ಅನ್ನ ವಿಚಾರದಲ್ಲಿ ಯಾತ್ರ ಕೊಡ್ತಾ ಇದೀರಾ? ಸರ್, ಸರ್ವಿಸ್ ಅನ್ನ ವಿಚಾರಕ್ಕೆ ಬಂದಾಗ ಈ ಪ್ರಾಡಕ್ಟ್ ನ ನಾವು ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ. ಯಾರದೇ ಆಗ್ಲಿ 1 ರೂಪಾಯಿ ದುಡ್ಡು ಹಾಕ್ತಾರೆ ಅನ್ನೋದಕ್ಕೆ ವ್ಯಾಲ್ಯೂ ಇದೆ, ಮೌಲ್ಯ ಇದೆ ಅದಕ್ಕೆ ದುಡ್ಡಿಗೆ. ಹೌದು, ಹಂಗಾಗಿಬಿಟ್ಟು ಈ ಕ್ಯಾಶ್ ಆನ್ ಡೆಲಿವರಿ ನ ಕೊಡ್ತಾ ಇದೀವಿ ನಾವು ಈ ಪ್ರಾಡಕ್ಟ್ ನ. ಓಕೆ, ಈ ಪ್ರಾಡಕ್ಟ್ ಅಂದ್ರೆ ಮನೆ ತಲುಪಿದ ಮೇಲೆ ದುಡ್ಡು ಕೊಡ್ಬೇಕು ನಾವು. ಓಕೆ ಸರ್, ಈಗ ಇನ್ನೊಂದ್ ಏನಂತಂದ್ರೆ ಈ ಪ್ರಾಡಕ್ಟ್ ಏನಂತಂದ್ರೆ ಅವ್ರಿಗೆ ಅಂದ್ರೆ ಕಸ್ಟಮರ್ಗೆ ಯಾತರ ಒಂದು ನೀಡಿದೆ ಆತರ ಕಳಿಸ್ತಾ ಇದ್ರಿ? ಹಾ ಸರ್. ಓಕೆ ಓಕೆ, ಅಂದ್ರೆ ಈಗ ಅಡ್ವಾನ್ಸ್ ಆಗಿ ಇದ್ರದ ಪೇಮೆಂಟ್ ತಗೊಂಡು ಕಳಿಸುವಂತದೇನಿಲ್ಲ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಸಿಒಡಿ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕಳಿಸಿದ ಮೇಲೆ ಅವ್ರ ಮನೆಗೆ ತಲುಪಿದ ಮೇಲೆ ಅಲ್ಲೇ ಕೊರಿಯರ್ ಬಾಯ್ ಅಲ್ಲಿ ಕೊಡ್ಬೋದು ಸರ್? ಕೊಡ್ಬೋದು. ಖುಷಿ ವಿಚಾರ ಸರ್. ಅಂದ್ರೆ ಸೊ ಏನಕ್ಕೆ ಅಂದ್ರೆ ಬಹಳ ಜನ ಅಂತಿರ್ತಾರೆ ಸರ್, ದುಡ್ಡು ಹಾಕಿದ್ವಿ ಅಂತಂದ್ರೆ ಬರ್ಲಿಲ್ಲ ಅಂದ್ರೆ ಹೆಂಗೆ? ಕಳಿಸೋರು ಇರ್ತಾರೆ, ಕಳಿಸಲಾರ್ದವ್ರು ಇರ್ತಾರೆ, ಸೊ ಒಬ್ಬರು ಹೆಸರಲ್ಲಿ ಹೇಳ್ಕೊಂಡು ಇದು ಮಾಡೋರು ಇರ್ತಾರೆ. ಸೊ ಹಂಗಾಗಿ ಏನಂತಂದ್ರೆ ನೀವು ಈ ಪ್ರಾಡಕ್ಟ್ ದುಡ್ಡು ಏನಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ, ದೀಪಾವಳಿ ಆಫರ್ ಆಗಿ ಕೊಡ್ತಾ ಇದ್ರಿ? ದೀಪಾವಳಿ ಆಫರ್ ಸ್ಪೆಷಲ್ ಫರ್. ಓಕೆ, ಎಲ್ಲರಿಗೆ ಯಾತರ ಸರ್ ಏನು ಇದ್ರದ್ದಿದೆ ಸರ್, ಯಾತರ ವಾರಂಟಿ ಕೊಡ್ತಾ ಇದ್ರಿ, ಯಾತರ ಇದೆ ಸರ್? ಸರ್, ಇದು ಬಂದ್ಬಿಟ್ಟು 2 ಇಯರ್ ವಾರಂಟಿ ಇದೆ. ಓಕೆ, 2 ಇಯರ್ ವಾರಂಟಿ ಒಳಗೆ ನಿಮ್ಗೆ ಏನಾದ್ರು ಆದ್ರೆ ಪೀಸ್ ಟು ಪೀಸ್ ನಿಮ್ಗೆ ರಿಪ್ಲೇಸ್ಮೆಂಟ್ ಇರುತ್ತೆ. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್, ಪೀಸ್ ಇರುತ್ತೆ ಸರ್. ಎಟಿಎಂ ಮ್ಯಾಜಿಕ್ ಗೀಸರ್ ಅಂದ್ರೆ ಮ್ಯಾಜಿಕ್ ತರನೇ ಇದೆ, ಮ್ಯಾಜಿಕ್ ತರ ಇದೆ. ವಿತಿನ್ ಹಾಟ್ ವಾಟರ್ 4 ಸೆಕೆಂಡ್ ಅಲ್ಲಿ ನಿಮ್ಗೆ ನೀರು ಬರುತ್ತೆ. ನೀರ್ 4 ಸೆಕೆಂಡ್ ಅಲ್ಲಿ? 4 ಸೆಕೆಂಡ್ ಅಲ್ಲಿ ನಿಮ್ ಕಾಣ್ತಾ ಇದೆ ಇಲ್ಲಿ ನೋಡಿ, 4 ಸೆಕೆಂಡ್ ಹಾಟ್ ವಾಟರ್ ಅಂತ ಇದೆ. ಓಕೆ ಓಕೆ, 4 ಸೆಕೆಂಡ್, 4 ಸೆಕೆಂಡ್ ಅಲ್ಲಿ ಬರುತ್ತೆ. ಸರ್, ಪ್ರೈಸ್ ಏನಿದೆ ಸರ್ ಇದ್ರದ್ದು? ಇದ್ರ ಪ್ರೈಸ್ ಬಂದ್ಬಿಟ್ಟು 2000 ಇದೆ. 2000? ಬಡವರಿಗಾಗ್ಲಿ ಶ್ರೀಮಂತರಿಗೆ ಆತರ ಇಲ್ಲ, ಒಂದು ಅಗ್ಗದ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಖಂಡಿತ, ಪ್ರತಿಯೊಬ್ಬರಿಗೂ ಎಲ್ಲರ ಮನೆಯಲ್ಲಿ ಯೂಸ್ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು. ಓಕೆ ಓಕೆ ಸರ್, ಈಗ ಫಟಾಫಟ್ ಏನಂತಂದ್ರೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಬಿಡಿ ಸರ್. ಖಂಡಿತ. ಓಕೆ ಸರ್, ಈಗ ನೋಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ. ಓಕೆ, ಫಟಾಫಟ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಕೊಡಿ ಸರ್. ಸರ್ ಬನ್ನಿ, ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲ ನೋಡಿ, ಇದು ವಾರಂಟಿ ಕಾರ್ಡ್ ಇದೆ. ಓಕೆ, 2 ಇಯರ್ ವಾರಂಟಿ ಕಾರ್ಡ್ ಇದು. ಓಹೋ, ವಾರಂಟಿ ಕಾರ್ಡ್ ಕೊಡ್ತಾ ಇದೀವಿ ಸರ್. ವಿತ್ ಬಿಲ್ ಇದು ಹಾಕೊಂಡು ಗೆಸಿ ಕೊಡ್ತಾ ಇದೀವಿ. ಸೀಲ್ ನಮ್ ಸೀಲ್ ಹಾಕೊಡ್ತೀವಿ. ಓಕೆ ಓಕೆ, ಇದ್ರ ಜೊತೆಗೆ ಇದು ಪೈಪ್ ಬರುತ್ತೆ. ಇನ್ಸ್ಟಂಟ್. ಓಕೆ ಓಕೆ, ಗೀಸರ್ ಇಲ್ಲಿದೆ ಸರ್? ಗೀಸರ್ ಇದು. ಓಕೆ ಓಕೆ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತದೆ MCB ಪ್ರೊಟೆಕ್ಷನ್. MCB ಪ್ರೊಟೆಕ್ಷನ್ ಜೊತೆ ಇದೆ ಸರ್, ಅಂದ್ರೆ ಸೇಫ್ಟಿ. ಸೇಫ್ಟಿ ಇದು, ಒಂದು ಕುಟುಂಬ ಇದೆ ಅಂತಂದ್ರೆ ಸೇಫ್ಟಿನೇ ಮೊದಲ ಒಂದು ಆದ್ಯತೆ ಸರ್. ಹೌದು ಹೌದು. ಓಕೆ ಓಕೆ ಓಕೆ, ಒಂದು ಇದಾಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಸರ್? ಇದು ಆಫ್ ಆಗುತ್ತೆ, ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಓಕೆ ಓಕೆ, ಏನವರು ಸರ್, ಈಗ ಇದು ಪವರ್ ಹೀಟಿಂಗ್ ಯಾವ ತರ ಸರ್ ಇದೆ? ಇದು ನೋಡಿ, ಗ್ರೀನ್ ಲೈಟ್ ಆನ್ ಆದ್ರೆ ಗ್ರೀನ್ ಲೈಟ್ ಆಗುತ್ತೆ. ಅಂದ್ರೆ ಇದು ಬಿಸಿ ನೀರು ಬರುತ್ತೆ? ನೀರು ಬಂದ್ಬಿಡುತ್ತೆ. ನಿಮ್ಗೆ ಏನಾದ್ರು ನೀರಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ನೀರು ಖಾಲಿ ಆಯ್ತು ಅಥವಾ ನೀವು ನೆನಪಿಗೆ ಏನಾದ್ರು ಬಿಟ್ರೆ ಅಂದ್ರೆ ಇದು ಆಟೋ ಕಟ್ ಆಫ್ ಆಗಿ ನೀರು ಹೀಟ್ ಆಗಿ ಓವರ್ ಹೀಟ್ ಆಗಿ ಆಟೋ ಕಟ್ ಆಫ್ ಆಗಿ ಆಫ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆಟೋ ಕಟ್ ಆಫ್ ಆಗಿ ಆಟೋಮೆಟಿಕ್ ಆಫ್ ಆಗುತ್ತೆ.
ಅಂದ್ರೆ ಇದು ಬರ್ತಾ ಇದೆ ಸರ್ ಅಂದ್ರೆ ಮಳೆ ಇದೆ ಸರ್ ಅದನ್ನ ಮಳೆ ಇದೆ ಇದು ಪೈಪ್ ಕಲೆಕ್ಷನ್ ಇದೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂದ್ರೆ ನಿಮ್ಗೆ ಇದು ಮಳೆ ಜನ ಫೀಡ್ ಕೊಡ್ತಾ ಇದೆ ಕಿಟ್ ಇದ್ರ ಜೊತೆ ಸರ್ ಇದ್ರ ಜೊತೆ ಅಂದ್ರೆ ಇದ್ರಲ್ಲಿ ಮಳೆ ಹಾಕೊಂಡು ಅವ್ರು ಎಲ್ಲಿ ಬೇಕಾದ್ರೆ ಇದು ಮಾಡ್ಕೋಬಹುದು ಮಳೆ ಹಾಕ್ಬಿಟ್ಟು ಕಿಟ್ ಇನ್ಸ್ಟಾಲ್ ಮಾಡಬಹುದು ಇದನ್ನ ಇಲ್ಲಿ ಬಿಸಿನೀರ್ ಬರುತ್ತೆ ಇಲ್ಲಿಂದ ಬಿಸಿನೀರ್ ಬರುತ್ತೆ ಇಲ್ಲಿಂದ ನಿಮ್ಗೆ ಪೈಪ್ ಕೊಟ್ಟಿರ್ತೀವಲ್ಲ ಈ ಪೈಪ್ ನ ಈ ತರ ಇನ್ಸ್ಟಾಲ್ ಮಾಡ್ಬೇಕು ಇದಕ್ಕೆ ಒಂದ್ ನಿಮಿಷ ಈ ತರ ಮಾಡ್ಕೋಬೇಕು ಈ ತರ ಇನ್ಸ್ಟಾಲ್ ಮಾಡ್ಕೋಬೇಕು ಸರ್ ಇದೇ ಆ ತರ ಇದು ಇದಕ್ಕೆ ಮಾಡ್ಕೋಬೇಕು ಇದನ್ನ ನಲ್ಲಿಗೆ ಇನ್ಸ್ಟಾಲ್ ಮಾಡ್ಬೇಕು ಅದನ್ನ ಓಕೆ ಅಂದ್ರೆ ಇದು ನಲ್ಲಿ ನೀವು ನಲ್ಲಿಗೆ ಇದು ನಲ್ಲಿಗೆ ಹಚ್ಚಿಬಿಡ್ಬೇಕು ನಲ್ಲಿ ಹಚ್ಚಮೇಲೆ ಇಲ್ಲಿಂದ ತಣ್ಣೀರ್ ಬಂದ್ಬಿಟ್ಟು ಬಿಸಿನೀರ್ ಬರುತ್ತೆ ಇಲ್ಲಿಂದ ಓಕೆ ಸರ್ ಡೆಮೋ ತೋರಿಸಿ ಬಿಡಿ ಸರ್ ಓಕೆ ಬನ್ನಿ ತೋರಿಸ್ತೀನಿ ಯಕ್ಷಗ್ರ ಇಲ್ಲಿ ಬನ್ನಿ ಇಲ್ಲಿ ನೋಡ್ತಾ ಇರ ಇಲ್ಲಿ ಸೆಟ್ ಮಾಡಿದೀವಿ ನಾವು ಓಕೆ ಸರ್ ಈಗ ಸಿಂಕ್ ಇದೆ ಕೆಳಗಡೆ ಸಿಂಕ್ ಇದೆ ಇಲ್ಲಿ ನೋಡಿ ಓಕೆ ಸೆಟ್ ಮಾಡಿದ್ರೆ ಇಷ್ಟು ಇಲ್ಲ ಅಂದ್ರೆ ಇಲ್ಲೆಲ್ಲ ಎರಡು ಮಳೆ ಹೊಡ್ಕೊಂಡು ಸೆಟ್ ಮಾಡ್ಬೇಕು ಮಳೆ ಹೊಡ್ಕೊ ಮಳೆ ಇರುತ್ತೆ ಅದ್ರ ಜೊತೆಗೆ ಮಳೆ ಸೆಟ್ ಮಾಡ್ಬೇಕು ಮಳೆ ಹೊಡ್ಕೊಂಡು ಬಿಡಿಸ್ ಈ ತರ ಸೆಟ್ ಮಾಡ್ಕೊಂಡಿದೀರ ಕೆಳಗಡೆ ಇದು ಇಲ್ಲಿ ಔಟ್ಪುಟ್ ಕೊಟ್ಟಿದೀರ ಔಟ್ಪುಟ್ ಇದೆ ಇದು ನಾಳದ ನಲ್ಲಿ ಸಿಂಕ್ ನಲ್ಲಿದೆ ಇಲ್ಲಿಂದ ಬರುತ್ತೆ ಸರ್ ಕರೆಂಟ್ ಮನೆ ಕರೆಂಟ್ ಅಲ್ಲಿ ರನ್ ಆಗುತ್ತೆ ಮನೆ ಕರೆಂಟ್ ಅಲ್ಲಿ ನೋಡಿದೀನಿ ನೀವು ಆಲ್ರೆಡಿ ಇದು ಇನ್ಸ್ಟಾಲ್ ಮಾಡಿ ಇಲ್ಲಿ ಸರ್ ಇದು ಎಂಸಿಬಿ ಆನ್ ಆಫ್ ಅಂದ್ರೆ ಸುರಕ್ಷತೆ ಕೊಟ್ಟಿದ್ದಾರೆ ಸರ್ ಅಂದ್ರೆ ಇದು ಹೌದು ಸರ್ ಇಲ್ಲಿ ನೋಡಿ ಈಗ ನಿಮ್ಗೆ ಆನ್ ಆಫ್ ಅಂತ ಇಲ್ಲಿ ತೋರಿಸ್ತಾ ಇದೀನಿ ಇದು ಮೇಲ್ಗಡೆ ಮಾಡಿದ್ರೆ ಆನ್ ಆಗುತ್ತೆ ಈಗ ಬನ್ನಿ ಇದ್ರ ಇನ್ಸ್ಟ್ರಕ್ಷನ್ ಏನಾದ್ರು ತೋರಿಸ್ಕೊಡ್ತೀನಿ ನಿಮ್ಗೆ ಸರ್ ಈಗ ಎಲ್ಲ ಸೆಟಪ್ ಇದೆ ಇನ್ಸ್ಟ್ರಕ್ಷನ್ ತಿಳಿಸ್ಕೊಡಿ ಸರ್ ಯಾವ್ತರ ಸರ್ ಇಲ್ಲಿ ಹೋಗಿ ನಲ್ಲಿ ಸ್ಟಾರ್ಟ್ ಮಾಡ್ತಾನೆ ಈಗ ತಣ್ಣೀರ್ ಹೋಗುತ್ತೆ ನೋಡಿ ಓಕೆ ಇಲ್ಲಿ ಕಾಣಿಸ್ತದೆ ನೀರ್ ಹೋಗ್ತಾ ಇರೋದು ನೀರ್ ಹೋಗ್ತಾ ಇದೆ ಇದರಲ್ಲಿ ಒಂದ್ ಎರಡು ಸೆಕೆಂಡ್ ಅಥವಾ ಮೂರ್ ಸೆಕೆಂಡ್ ಕಾಯ್ಬೇಕು ನೀವು ಇದು ಫಿಲ್ ಆಗೋರು ಇದು ಫಿಲ್ ಆಗ್ಬೇಕಂದ್ರೆ ಬಂತು ನೋಡಿ ತಣ್ಣೀರ್ ಬರ್ತಾ ಇದೆ ಓಕೆ ತಣ್ಣೀರ್ ಇದಾವ ತಣ್ಣೀರ್ ಇದಾವೆ ತಣ್ಣೀರ್ ಇದಾವ ನೀವು ಇದನ್ನ ಈಗ ಕನೆಕ್ಷನ್ ಇಲ್ಲಿ ಆನ್ ಮಾಡಿಬಿಟ್ಟು ಓಕೆ ಎಂಸಿಬಿನ ಆನ್ ಮಾಡ್ಬೇಕು ನೀವು ಸ್ನೇಹಿತರೆ ಈಗ ನೋಡ್ತಾರೆ ಇಲ್ಲಿ ಎಂಸಿಬಿ ಆನ್ ಮಾಡ್ತೇನೆ ನಾನೀಗ ಆಟೋ ಡ್ರೈವರ್ಸ್ಕರ ಇಲ್ಲಿ ನೋಡಿ ನೀವು ಪವರ್ ಆನ್ ಆಯ್ತು ಓಕೆ ಹೀಟಿಂಗ್ ಹೀಟಿಂಗ್ ಓಕೆ ನೀರ್ ಬರ್ತಾ ಇದೆ ಬಂತು ನೋಡಿ ಬಿಸಿನೀರು ಓಕೆ ಓಕೆ ನೋಡಿ ತುಂಬಿದ ತಕ್ಷಣ ಬಿಸಿನೀರು ಬರುತ್ತೆ ಬಿಸಿನೀರು ಬರ್ತಾ ಇದೆ ನೋಡಿ ಅಡ್ಜಸ್ಟ್ಮೆಂಟ್ ಯಾವ ತರ ಇದೆ ಸರ್ ಇದ್ರಲ್ಲಿ ಏನಾದ್ರು ಈಗ ನಾವು ಜಾಸ್ತಿ ಬಿಸಿ ಬೇಕಾಗಿತ್ತು ಸ್ವಲ್ಪ ಕೆಲವರು ಕಡಿಮೆ ತಣ್ಣೀರು ಅಂದ್ರೆ ಬಿಸಿ ಕಡಿಮೆ ಇರುವಂತ ಆತರ ಸ್ನಾನ ಮಾಡ್ತಿರ್ತಾರೆ ಯಾವ ತರ ಸರ್ ಅದು ಈಗ ನೋಡಿ ಇದು ನಲ್ಲಿನ ಸ್ಲೋ ಆಗಿ ಇಟ್ಕೊಂಡ್ರೆ ಇಲ್ಲಿ ನೀವು ಯಾವ ತರ ಸಣ್ಣ ಇಟ್ಕೊಂಡಿರಲ್ಲ ಇಲ್ಲಿ ಬಿಸಿನೀರು ಜಾಸ್ತಿ ಬರುತ್ತೆ ಅಂದ್ರೆ ಇದು ಸ್ಲೋ ಇಟ್ಕೊಂಡ್ರೆ ಇಲ್ಲಿ ಬಿಸಿನೀರು ಜಾಸ್ತಿ ಬರುತ್ತೆ ಈ ತರ ಸ್ಪೀಡ್ ಇಟ್ರೆ ಸ್ಲೋ ಕಡಿಮೆ ಬರುತ್ತೆ ಬಿಸಿನೀರು ಕಡಿಮೆ ಬರ್ತಾನೆ ಮೀಡಿಯಂ ಆಗಿ ಸ್ನೇಹಿತರು ಹೇಳ್ತಾ ಇದ್ರೆ ಇಲ್ಲಿ ನೋಡಿ ನಲ್ಲಿ ನಿಮ್ಮ ಮೇಲೆ ಅಡ್ಜಸ್ಟ್ ಅಂತ ಅಂದ್ರೆ ಈ ಸ್ವಲ್ಪ ಸ್ಲೋ ಮಾಡ್ಕೊಂಡ್ರೆ ಕೈ ಹಿಡಕ್ ಆಗ್ತಿಲ್ಲ ಸರ್ ಅಷ್ಟು ಬಿಸಿ ಬರ್ತಾ ಇದೆ ಸ್ವಲ್ಪ ಬಿಸಿ ಕಡಿಮೆ ಬೇಕು ನಮ್ಗೆ ಬೇಕು ಅಂತಂದ್ರೆ ಸ್ಪೀಡ್ ಬೇಕು ಅಂದ್ರೆ ಬಿಸಿ ಕಡಿಮೆ ಬರುತ್ತೆ ಸರ್ ನೀವು ಈ ತರ ಈ ತರ ಸರ್ ಯಾವ ತರ ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೋಬಹುದು ಸೆಟ್ಟಿಂಗ್ ಮಾಡ್ಕೋದ್ ನೀವು ಅಷ್ಟೇ ನಲ್ಲಿ ಸಿಂಗ್ ಇಂದಾನೆ ಮಾಡ್ಕೋಬೇಕು ಸರ್ ಈಗ ಇದನ್ನ ಶಾಕ್ ಪ್ರೂಫ್ ಅಂತೀರಾ ಯಾವ ತರ ಸರ್ ಇದನ್ನ ಯಾವ ತರ ಮುಟ್ಟಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್ ನೋಡಿ ಈಗ ನೀರ್ ಹಾಕ್ತಾ ಇದೀನಿ ಪ್ರೂಫ್ ಶಾರ್ಟ್ ಪ್ರೂಫ್ ಇದೆ ಏನಾಗಲ್ಲ ಹಾಕ್ಬೋದು ಸರ್ ಯಾವ್ದು ಏನಾಗಲ್ಲ ಈ ತರ ಹಾಕಿದ್ರೆ ಏನಾಗಲ್ಲ ಇಲ್ಲ ಇಲ್ಲ ಶಾಕ್ ಪ್ರೂಫ್ ಇದೆ ಯಾರು ಮುಟ್ಟಿದ್ರು ಇದು ಮಾಡಿದ್ರು ಮಕ್ಳು ಬಂದು ಇದು ಮಾಡ್ಕೊಂಡ್ರು ಏನಾಗಲ್ಲ ಸರ್ ಏನಾಗಲ್ಲ ಸರ್ ಶಾರ್ಟ್ ಪ್ರೂಫ್ ಇದೆ ಓಕೆ ಓಕೆ ಶಾಕ್ ಪ್ರೂಫ್ ಇದೆ ಓಕೆ 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 ಈ ತರ ಇದೆ ಸರ್ ಈಗ ಇದಕ್ಕೆ ಸಿಂಕ್ ಕೊಡ್ಕೊಂಡಿವಿ ಕೆಲವೊಬ್ರು ಹಳ್ಳಿಯಲ್ಲಿ ಏನಂತಂದ್ರೆ ಅಮ್ಮಂದ್ರು ತಂದೆಯಂದ್ರು ಮನೆಯಲ್ಲಿ ಏನಂತಂದ್ರೆ ಸಿಂಕ್ ಇರಲ್ಲ ಅಂತವ್ರು ಯಾವ ತರ ಯೂಸ್ ಮಾಡ್ಬೋದು ಸರ್ ಇದನ್ನ ಸರ್ ಈಗ ಹಳ್ಳಿಯಲ್ಲಿ ಅಂದ್ರೆ ಈ ತರ ಇರಲ್ಲ ಅಂದ್ರೆ ಬ್ಯಾರಲ್ ಇರುತ್ತಲ್ಲ ಬ್ಯಾರಲ್ ನಲ್ಲಿ ಇರುತ್ತೆ ನಲ್ಲಿಗೆ ಸೆಟ್ಅಪ್ ಮಾಡ್ಕೋಬೇಕಿದ್ದೀರಾ ನಲ್ಲಿ ಕುಡಿಸ್ಕೋಬೇಕಿದ್ರ ಓಕೆ ನಲ್ಲಿ ಕುಡಿಸ್ಕೊಂಡಿದ್ರ ಮಳೆ ಹೊಡ್ಕೊಂಡ್ ಕುಂದ್ರೆ ಬರುತ್ತೆ ಆಟೋಮೆಟಿಕ್ ಬರುತ್ತೆ ಆಟೋಮೆಟಿಕ್ ಬರುತ್ತೆ ಈಗ ಬ್ಯಾರಲ್ ಏನಂದ್ರೆ ಸ್ವಲ್ಪ ಇದಕ್ಕಿಂತ ಹೈಟ್ ಜಾಗದ ಇಟ್ಬಿಟ್ಟು ನೀವು ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು ಆತರ ಮಾಡ್ಕೋಬಹುದು ಆತರ ಮಾಡ್ಕೋಬಹುದು ಸಿಟಿಯಲ್ಲಿ ಈ ಸಿಟಿಯಲ್ಲಿ ಅಂದ್ರೆ ಈ ತರ ಸೆಟ್ಅಪ್ ಇರುತ್ತೆ ಹಳ್ಳಿಯಲ್ಲಿನೂ ಇದಾವ ಸರ್ ಈಗ ಮ್ಯಾಕ್ಸಿಮಮ್ ಯಾರೋ ಒಂದ್ 10-20% ಸರ್ ನಮ್ಮ ಮನೇಲಿ ಈ ತರ ಇಲ್ಲ ಅಂತಂದವರಿಗೆ ಬ್ಯಾರಲ್ಲಿಂದ ಮಾಡ್ಕೋಬಹುದು ಓಕೆ ಓಕೆ ಸರ್ ಈಗ ಆಮೇಲೆ ಇದ್ರದ್ದು ಯಾವ್ದೇ ತರದ್ದು ಪ್ರಾಬ್ಲಮ್ ಇಲ್ಲ ಸರ್ ಏನಾದ್ರು ವೋಲ್ಟೇಜ್ ಜಾಸ್ತಿ ಬಂತು ಆಟೋಮೆಟಿಕ್ ಆಫ್ ಆಗುತ್ತೆ ಸರ್ ಆಟೋಮೆಟಿಕ್ ಆಫ್ ಆಗುತ್ತೆ ಇದು ಆಟೋಮೆಟಿಕ್ ಆಫ್ ಆಗುತ್ತೆ ಎಂಸಿಬಿ ಅದಕ್ಕೆ ಇರುತ್ತೆ ಪ್ರೊಟೆಕ್ಷನ್ ಗೋಸ್ಕರ ಎಂಸಿಬಿ ಸೇಫ್ಟಿ ಪ್ರೊಟೆಕ್ಷನ್ ಕುಟುಂಬದ ಓಕೆ 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 ಸರ್ ಈಗ ಯಾರೇ ಬುಕಿಂಗ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಓಕೆ ಓಕೆ ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿಂದಾನೇ ಅವರು ಇದು ಮಾಡ್ಕೋಬಹುದು ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸರ್ ಯಾರೇ ಬಂದ್ರೆ ಬುಕಿಂಗ್ ತಗೊಳ್ಳಿ ಸರ್ ಅವ್ರಿಗೆ ಓಕೆ ಓಕೆ ಹೆಲ್ಪ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾರೆ ನಮಸ್ಕಾರ ಸರ್ ಥ್ಯಾಂಕ್ ಯು ನಮಸ್ಕಾರ